ಶ್ರೀರಾಮ ಸಮರ್ಥ ಜೂನ್ 26 ನಿಯಮ ಸ್ವಲ್ಪವಿದ್ದರೂ ಅದು ಶಾಶ್ವತವಾಗಿರಬೇಕು ಯಾವ ಗಿಡವು ಬೆಳೆಯಬೇಕೆಂದು ನಮಗೆ ಅನಿಸುತ್ತದೆಯೋ ನಾವು ಅದೇ ಗಿಡಕ್ಕೆ ನೀರು ಹಾಕುತ್ತೇವೆ ಅದರ ಸುತ್ತಲಿನ ಭೂಮಿಯನ್ನು ಹದಗೊಳಿಸುತ್ತೇವೆ ಆ ಗಿಡದ ಕಡೆಗೆ ವಿಶೇಷ ಗಮನ ಹರಿಸುತ್ತೇವೆ ಆದರೆ ಯಾವ ಗಿಡವು ಬೆಳೆಯಬಾರದು ಎಂದು ಅನಿಸುತ್ತದೋ ಅಥವಾ ನಮಗೆ ಯಾವ ಗಿಡದ ಬಗ್ಗೆ ವಿಶೇಷ ಮಹತ್ವವೆನಿಸುವುದಿಲ್ಲವೋ ನಾವು ಅದರ ಕಡೆಗೆ ಅಲಕ್ಷಿಸುತ್ತೇವೆ ಅದರಂತೆ ಯಾವ ಉಪಾಯದಿಂದ ಭಗವಂತನಲ್ಲಿ ಬುದ್ಧಿಯು ಸ್ಥಿರವಾಗುತ್ತದೆಯೋ ಅದನ್ನೇ ಕಾಯ್ದುಕೊಳ್ಳಬೇಕು ದೇಹದ ಕಡೆಗೆ ವಿಚಾರಗಳ ಕಡೆಗೆ ವಿಷಯಗಳ ಕಡೆಗೆ ನಿರ್ಲಕ್ಷಿಸಬೇಕು ಅಂದರೆ ತಾನಾಗಿ ಅವುಗಳ ವಿಸ್ಮರಣೆ ಆಗುತ್ತದೆ ಯಾವುದೇ ಒಂದು ಗಿಡವನ್ನು ಸುರಕ್ಷಿತವಾಗಿ ಬೆಳೆಸಬೇಕಾದರೆ ದನಕರುಗಳು ಅದನ್ನು ತಿನ್ನಬಾರದೆಂದು ಅದರ ಸುತ್ತಲೂ ಬೇಲಿ ಹಾಕಬೇಕಾಗುತ್ತದೆ ಅದರಂತೆ ಪರಮಾರ್ಥವನ್ನು ಕೂಡ ಬೇಲಿಯಲ್ಲಿಯೇ ಇಡಬೇಕಾಗುತ್ತದೆ ಅದು ಎಷ್ಟು ಗುಪ್ತವಾಗಿರುತ್ತದೆಯೋ ಅಷ್ಟು ಉತ್ತಮ ಅದರ ಪ್ರದರ್ಶನವಾದರೆ ಅದಕ್ಕೆ ದೃಷ್ಟಿಯಾಗುತ್ತದೆ ಆದ್ದರಿಂದ ಪರಮಾರ್ಥವನ್ನು ಯಾರಿಗೂ ತಿಳಿಯದಂತೆ ಆದರೆ ಅತ್ಯಂತ ಅಭಿರುಚಿಯಿಂದ ಮಾಡಬೇಕು ಗಿಡವನ್ನು ಹಚ್ಚಿದ ಮೇಲೆ ಅದು ಎಷ್ಟು ಬೆಳೆಯುತ್ತದೆ ಎಂಬುದನ್ನು ನೋಡುವುದಕ್ಕಾಗಿ ಯಾರೂ ಅದನ್ನು ಪ್ರತಿ ದಿವಸ ಕಿತ್ತು ನೋಡುವುದಿಲ್ಲ ಅದರಂತೆ ಅನುಭವಗಳ ಅನಿಸಿಕೆಗಳ ಬೆನ್ನು ಹತ್ತಬಾರದು ಇದರಿಂದ ಪ್ರಗತಿ ಕುಂಠಿತವಾಗುತ್ತದೆ ಹಠಮಾರಿ ಅಥವಾ ವ್ಯಸನಿ ಜನರು ಒಂದು ದೃಷ್ಟಿಯಿಂದ ನನಗೆ ಹಿಡಿಸುತ್ತಾರೆ ಏಕೆಂದರೆ ಅವರ ಹಠವನ್ನು ಭಗವಂತನ ಮಾರ್ಗದ ಕಡೆಗೆ ಹಚ್ಚಿದರೆ ಕಾರ್ಯವಾದಂತೆ ಪರಮಾರ್ಥದಲ್ಲಿ ನಿಯಮವನ್ನು ಸ್ವಲ್ಪವೇ ಮಾಡಿದರೂ ಅದು ಶಾಶ್ವತವಾಗಿರಬೇಕು ಅಂದರೆ ಯಾವ ಉಪಾಯದಿಂದ ಭಗವತ್ ಪ್ರೇಮ ಉಂಟಾಗುವುದು ಆ ವಿಷಯದ್ದಾಗಿರಬೇಕು ಹಾಗೂ ಅದನ್ನು ಪ್ರಾಣದೊಂದಿಗೆ ಪಾಲಿಸಬೇಕು ಯಾರು ಮಹಾಭಾಗ್ಯವಂತರಿರುತ್ತಾರೋ ಅವರಿಗೆ ಧ್ಯಾನ ಮಾರ್ಗ ಸಾಧಿಸುತ್ತದೆ ಈ ಮಾರ್ಗವು ಬಹಳ ದೊಡ್ಡವರದ್ದಾಗಿರುತ್ತದೆ ಧ್ಯಾನದಲ್ಲಿ ಸಂಪೂರ್ಣ ಜಗತ್ತಿನ ವಿಸ್ಮರಣೆಯಾಗುತ್ತದೆ ಆ ಅವಸ್ಥೆಗಳಲ್ಲಿ ದಿವಸಗಳಷ್ಟೇ ಅಲ್ಲ ವರ್ಷಗಳೂ ಕಳೆದು ಹೋಗುತ್ತವೆ ಆದರೆ ಅವರ ದೇಹಕ್ಕೆ ಏನೂ ಬಾಧೆಯಾಗುವುದಿಲ್ಲ ನಮ್ಮಂಥವರಿಗೆ ಅತ್ಯಂತ ಉಪಯುಕ್ತವಾದ ಸಾಧನೆ ಎಂದರೆ ಭಗವಂತನ ನಾಮಸ್ಮರಣೆ ದಾನಗಳಲ್ಲಿ ಅನ್ನದಾನವು ಅತ್ಯಂತ ಶ್ರೇಷ್ಠವಾದದ್ದು ಉಪಾಸನೆಗಳಲ್ಲಿ ಸಗುಣೋಪಾಸನೆಯು ಅತ್ಯಂತ ಶ್ರೇಷ್ಠವಾದದ್ದು ಈ ಮೂರು ಸಾಧನೆಗಳಿಂದ ದೇಹದ ವಿಸ್ಮರಣೆಯಾಗುತ್ತದೆ ಆದ್ದರಿಂದ ಶಕ್ಯವಾದಷ್ಟು ಈ ಮೂರು ಸಾಧನೆಗಳ ಆಶ್ರಯ ಹೊಂದಬೇಕು ಮನುಷ್ಯನ ಸ್ವಾಭಾವಿಕ ಪ್ರವೃತ್ತಿಯು ಉಪಾಧಿಗಳನ್ನು ಬೆಳೆಸುವುದರ ಕಡೆಗೆ ಇರುತ್ತದೆ ದ್ವೈತ ಬೆಳೆಸಿ ಅದರಲ್ಲಿ ಅದ್ವೈತವನ್ನು ನೋಡುವುದರಲ್ಲಿಯೇ ಆನಂದವಿರುತ್ತದೆ ಉದಾಹರಣೆಗೆ ಜೇನುನೊಣಗಳು ಅನೇಕ ಗಿಡಗಳಿಂದ ಮಕರಂದವನ್ನು ತಂದು ತಮ್ಮ ಹುಟ್ಟಿನಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸುತ್ತವೆ ಈ ರೀತಿ ಸಂಗ್ರಹಿಸಿದ ಜೇನುತುಪ್ಪವು ಎಷ್ಟು ಮಧುರ ಸಂಗ್ರಹವಾಗಿರುತ್ತದೆ ಇದರಂತೆ ಸರ್ವ ದ್ವೈತಗಳಲ್ಲಿ ಒಂದು ಅದ್ವೈತ ಅಂದರೆ ಒಬ್ಬ ರಾಮನನ್ನು ನೋಡಬೇಕು ಯಾರಿಗೆ ಸರ್ವತ್ರ ರಾಮನನ್ನು ನೋಡಬೇಕಾಗಿದೆಯೋ ಅವರು ತಮ್ಮಲ್ಲಿ ರಾಮನನ್ನು ನೋಡಿ ಪ್ರತಿಯೊಂದು ಕೃತಿಯು ರಾಮನದೇ ಎಂದು ತಿಳಿಯಬೇಕು ನಮ್ಮಲ್ಲಿ ರಾಮನನ್ನು ನೋಡದ ಹೊರತು ಅವನನ್ನು ಸರ್ವತ್ರ ನೋಡಲು ಬರುವುದಿಲ್ಲ ಆದ್ದರಿಂದ ನಮ್ಮ ಅಂದರೆ ದೇಹದ ವಿಸ್ಮರಣೆಯಾಗದ ಹೊರತು ಸಮಾಧಾನವಾಗಲಾರದು ಹಾಗೂ ಈ ರೀತಿಯ ದೇಹದ ವಿಸ್ಮರಣೆಯು ಸೃಷ್ಟಿಯು ರಾಮಮಯವಾಗಿ ತೋರಿದಾಗ ಮಾತ್ರ ಆಗುತ್ತದೆ ಆದ್ದರಿಂದ ಭಗವಂತನ ಅಖಂಡ ಅನುಸಂಧಾನದಲ್ಲಿರಬೇಕು ಇಂದಿನ ಮುಖ್ಯ ವಿಚಾರ ಪರಮಾರ್ಥವನ್ನು ಮೊದಲು ನಮ್ಮಿಂದಲೇ ಪ್ರಾರಂಭ ಮಾಡಬೇಕಾಗಿರುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜಯ್ 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 ರಘುವೀರ ಸಮರ್ಥ